Come on!
ಅಲ್ಲ ನಮ್ಮ ಸ್ವಯಂ ಸಾಧನೆಯಿಂದ
ಬಂದಿದ್ದರು ಬಂದದ್ದೇ ಹೌದಾಗಿದ್ದರೆ ಹಿರಿಯಮ್ಮೆಯ ಮಕ್ಕಳು ಎನ್ನುವ ನೆಲೆಯಲ್ಲಿ ತಕ್ಕವರು ಬದುಕಿಕೊಳ್ಳಿ ಎಂಬ ಹಾಗೆ ಬಿಟ್ಟು ಕೊಡಬಹುದಿತ್ತು ಇದು ಬಹಳಷ್ಟು ಶ್ರಮ ಪಟ್ಟಿದ್ದೇವೆ ನಾವು ಮೇಘವಂತ ಪರ್ವತವನ್ನು ಸೇರಿ ಶತಾಬ್ದರವನ್ನು ಮಾಡಿದ್ದೇವೆ ಅದರ ಪೂರ್ಣಾಹುತಿಯ ಕಾಲದಲ್ಲಿ ಮೂರು ಮೂರ್ತಿಗಳು ಮೆಚ್ಚಿ ನಿನಗೆ ಬಹಳಷ್ಟು ಜವಾಬ್ದಾರಿ ಉಂಟು ಒಂದು ಮನ್ವಂತರವನ್ನು ಪೂರೈಸಬೇಕು ಎನ್ನುವ ಹಾಗೆ ಹೇಳಿದವರಿದ್ದಾರೆ ನಿನ್ನ ಸಾಧನೆ ಏನು ನೂರು ವರ್ಷ ತಾಯಿಯ ಉದರದಲ್ಲಿದ್ದು ಈ ದರಿದ್ರಿಯ ಬೆಳಕನ್ನು ಕಂಡವನಂತೆ ಅಲ್ಲಿಯೇ ಭಾವಿಸಬೇಕು ಎಷ್ಟು ಒಳ್ಳೆಯವನು ನೀನು ಎನ್ನುವ ಹಾಗೆ ಆದುದರಿಂದ ಇದನ್ನು ನೀನು ಬಯಸಿ ಬಂದ ಎಂದಾದರೆ ಮೂರು ದಿನದ ಬಾಳ್ವೆಯಲ್ಲಿ ನೀನು ಎಷ್ಟೇ ಹಾರಾಡಿದ್ರು ಕೂಡ ನೀನು ಪಾತ್ರಶಾಸ್ತ್ರ ಒಂದು ದಿನ ಕೆಳಗೆ ಬೀಳಲೇಬೇಕು ನೀನು ಪಾತ್ರಶಾಸ್ತ್ರದಲ್ಲಿ ಎನ್ನುವಂತ ಹೆಸರಿಗೆ ಪಾತ್ರನಾಗಿದ್ದ ಹೌದು ಲೋಕಕ್ಕೆ ಶಾಸನವನ್ನು ವಿಧಿಸುವ ವಿಧಿಸುವವ ಏನು ನಿನ್ನ ಶಾಸನ